हमने ऑलरेडी हृस्व स्वर और दीर्घ स्वर के पर में पुराने वीडियोस में डिस्कस किया हुआ है तो इसमें दीर्घ स्वर कौन सा है उनके नीचे आपको राइट मार्क डालना है फ्रेंड्स दीर्घ स्वर यो नलरेडी एन अटू ಸ್ವರದಲ್ಲಿ ರುಸ್ವ ಸ್ವರ ಅಂತ ಬರುತ್ತೆ ದೀರ್ಘ ಸ್ವರ ಅಂತ ಹೇಳಿ ಬರುತ್ತೆ ಅಂತ ಹೇಳಿಬಿಟ್ಟು ದೀರ್ಘ ಸ್ವರ ಅಂತ ಹೇಳಿದ್ರೆ ಸ್ವಲ್ಪ ಎಳಿಬೇಕು ಲೆಟರ್ ಅಂತ ಹೇಳಿದ್ದೆ ಆ ಇ ಓ ನೆನ್ಪತಲ್ವಾ ಸೊ ಹಾಗಾಗ್ಬಿಟ್ಟು ಇದ್ರೊಳಗಡೆ ಯಾವುದು ಅಂತ ದೀರ್ಘ ಸ್ವರ ಇದೆಯೋ ಅದನ್ನ ನಾವು ರೈಟ್ ಮಾಡೋಣ ನೋ ನೋ ಎ ಇಸ್ ಯಾಪರ ಲೆಟರ್ಗೂ ಆಪ್ ಘಸಿಟ್ರಹೆ ದೀರ್ಘ ಸ್ವರ ಮತ್ ಘಸಿಟ್ರಹೆ ಎ ಐ ओ, नो, 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 नो। सिर्फ एक ही है देगा स्वर चलिए नेक्स्ट देखते हैं ये बहुत इंटरेस्टिंग है हिंदी नाक्षरा मैथ्स में हमने सीखा हुआ बिफोर नंबर आफ्टर नंबर सेम ऐसे ही हम यहां पर कनाडा में देख सकते हैं सो हिंदी नाक्षरा बिफोर ये अक्षर था? ಹಿಂದೆ ಯಾವ ಅಕ್ಷರ ಬರುತ್ತೋ ಅದನ್ನ ನಾವು ಬರೆಯೋದು ಸೊ ಬಿಫೋರ್ ಕೋನ್ಸ ಲೆಟರ್ ಲೆಟರ್ ಹಮೆ ಲಿಖ್ನಾ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಆ ಅದರ ಹಿಂದಿನ ಅಕ್ಷರ ಆ ಇಲ್ಲಿ ರಾ ಇದೆ ರ ಹಿಂದಿನ ಅಕ್ಷರ ಯಾ ನಾವು ರಾ, ಲ ವ ಇದೇ ರೀತಿ ಯ ಗ ಖ ಇ ಇ, ಇ, ಠ, ಡ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಢ ಢಣಾವೆಲ್ಲ ಧ श, श, फ्रेंड्स ये कुछ पेचीदा जैसा लगता है डिफिकल्ट नहीं है बहुत ही आसान है अगर आपको आ से ला तक बहुत क्लीन से लिखना आ गया तो ये बहुत इजी से आप लिख सकते हैं नेक्स्ट देखिए ಇಲ್ಲಿ ನೋಡಿ ಫ್ರೆಂಡ್ಸ್ ಬಿಟ್ಟ ಅಕ್ಷರ ತುಂಬು ಇಲ್ಲಿ ಆಲ್ರೆಡಿ ಹಿಂದೆ ನಾವು ಬಹಳಷ್ಟು ವರ್ಕ್ಶೀಟ್ ಗಳನ್ನ ಮಾಡಿದೀವಿ ಆ ಒಂದು ಬೇಸಿಸ್ ಮೇಲೆ ಈ ಒಂದು ವರ್ಕ್ಶೀಟ್ ಇದೆ ಈ ಒಂದು ಬಾಕ್ಸ್ ಇದೆ ಆಲ್ರೆಡಿ ಇದನ್ನೆಲ್ಲ ನಾವು ಫಿಲ್ ಅಪ್ ಮಾಡಿದಿವಿ ಸೊ ಹಾಗಾಗಿ ಬಿಟ್ಟು ಅಲ್ಲಿ ಫಿಲ್ ಅಪ್ ಮಾಡಿ ಅಲ್ಲಿ ಓದಿದೀವಿ ಅಂತ ಅಂದಮೇಲೆ ಇದು ಬಹಳ ಈಸಿ ಕಂಟಿನ್ಯೂ ಮಾಡಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಕ ಮ ಲ ಕಮಲ ನೆಕ್ಸ್ಟ್ ಡ್ಯಾಶ್ ವ ಲ ಯಾವ್ದು ಬರುತ್ತೆ ಹೌದು ಹ ಹ ವ ಳ ಹವಳ ಮೀನಿಂಗ್ ಫುಲ್ ವರ್ಡ್ ಆಗಬೇಕು ನಾವು ಯಾವುದೋ ಒಂದು ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೇರಿಸೋದಲ್ಲ ಎಕ್ಸಾಂಪಲ್ ನಾವು ಇಲ್ಲಿ ಹ ಅಂತ ಬರೀಬಹುದು ಮತ್ತೆ ಅ ಅಂತ ಬರೀಬಹುದು ಅ ಎರಡೂ ಸೇರಿಸಿದ್ರು ಸಹ ಮೀನಿಂಗ್ಫುಲ್ ವರ್ಡ್ ಆಗುತ್ತೆ ನೆನಪಿಟ್ಕೊಳ್ಳಿ ನೀವು ಯಾವ ಲೆಟರ್ ಆದರೂ ಸೇರಿಸಿ ಬಟ್ ಮೀನಿಂಗ್ಫುಲ್ ವರ್ಡ್ ಆಗಬೇಕದು ಸುಮ್ಮನೆ ನಾನು ತವಾಳ ತವಳ ಅಂತ ಬರ್ದೆ ಸವಾಳ ಸವಳ ಅಂತ ಬರ್ದೆ ಓದಕ್ಕೆ ಬಂತು ಇಲ್ಲ ಇಲ್ಲ ಹಾಗಿಲ್ಲ ಬಟ್ ಅದು ಮೀನಿಂಗ್ ಫುಲ್ ವರ್ಡ್ ಆಗ್ಬೇಕು ಹ ವಾಳ ಪರ್ಲ್ ಅಂತಿವಲ್ಲ ಸೊ ಹವಳ ಆ ವಾಳ ಹರ್ ಅಂತಿವಲ್ಲ ಹೆಚ್ ಆರ್ ಹರ್ ಸೊ ಅವಳ ಸೊ ಎರಡು ಸಹ ವರ್ಡ್ ಮೀನಿಂಗ್ ಕೊಡುತ್ತೆ ಎರಡೂ ಸಹ ನಾವು ಎರಡರಲ್ಲಿ ಯಾವುದನ್ನಾದರೂ ಬರಿಬಹುದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಮತ್ತೆ ಆ ಡ್ಯಾಶ್ ಆ ಅ ಅವಳ ಬ ಡ್ಯಾಶ್ ರ ಬ ಡ್ಯಾಶ್ ಹ ಬ ರ ಹ ಸ ಸ ಸ ಸ ರ ಬಹಳ ಈಸಿ ಇದೆ ಅಲ್ಲಿನ ವರ್ಡ್ಸ್ ಗಳನ್ನು ನಾವು ಈಗ ನಾವು ಆಲ್ರೆಡಿ ಕಲ್ತಿದ್ದೀವಲ್ವಾ ಹಾಗಾಗಿ ಅದನ್ನೇ ಇಲ್ಲಿ ಮತ್ತೆ ರಿಪೀಟ್ ಬರುತ್ತೆ ಇಲ್ಲಿ ನೋಡಿ ಜ ಲ ಜ ಜಲ ಡ್ಯಾಶ್ ಜ ಜ ವನ ಜ ಪ ಸೊನ್ನೆ ಡ್ಯಾಶ್ ಜ ಪಂಕ್ ಜ ಪ ಯಾವ ಸೇರಿಸಿದ್ರೆ ಎಸ್ ಬ ಲ ಹಾಗ್ಬಿಟ್ಟು ಹಿಂದಿನ ಒಂದು ವರ್ಕ್ಶೀಟ್ ಗಳನ್ನ ನೆನಪಿಟ್ಕೊಂಡು ಅದನ್ನು ನಾವು ಪರ್ಫೆಕ್ಟ್ ಆಗಿ ಒಂದೂ ಬಿಟ್ಟಿಲ್ದಂಗೆ ಮಾಡಿದ್ರೆ ಇದು ಸಹ ಈಸಿಯಾಗಿ ನಾವು ಈ ವರ್ಕ್ಶೀಟ್ ಅನ್ನು ಮಾಡಬಹುದು ನೆಕ್ಸ್ಟ್ ನೋಡೋಣ ಕೆಳಗಡೆ ಚೌಕದಲ್ಲಿ ಕೊಟ್ಟಿರುವ ಅಕ್ಷರಗಳಿಂದ ಪದರಚನೆ ಮಾಡು ಇದು ಒಂಥರ ಆಟ ಆಟದ ಜೊತೆ ಪಾಠ ಇಲ್ಲಿ ಕಲಿಕೆನೂ ಆಗತ್ತೆ ಆಟನೂ ಆಗತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ಕ್ವೇರ್ ಇದೆ ಅದರೊಳಗಡೆ ಕೆಲವೊಂದು ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ತಗೊಂಡು ನಾವು ಪದಗಳನ್ನು ರಚನೆ ಮಾಡಬೇಕು ಫ್ರೆಂಡ್ಸ್ ಯಾಂಪರ್ ಬಹುತ್ ಸಾರಿ ಲೆಟರ್ಸ್ ಲಿಖಿವೆ ಬಾಕ್ಸ್ ಮೇ ಇನ್ಕೋ ಉ और मीनिंगफुल वर्ड्स बनाओ। एग्जाम्पल यहां पर दिया हुआ है आ टा आ टा छ जैसे ही म रा मरा हटा टा। ऐसे ही बहुत सारे आपको वर्ड्स मिल जाएंगे इसको आपको यहां पर लिखना है और ಯಾಕೆ ಓ ಮೀನಿಂಗ್ ಫುಲ್ ವರ್ಡ್ಸ್ ಹೊನಿ ಚಾಹಿ ಅದು ಮೀನಿಂಗ್ ಫುಲ್ ವರ್ಡ್ಸ್ ಆಗಿರಬೇಕು ಫ್ರೆಂಡ್ಸ್ ನಾನು ಈ ಒಂದು ವರ್ಕ್ಶೀಟ್ ಅನ್ನ ಮಾಡ್ತಿರುವಾಗ ಮಧ್ಯ ಮಧ್ಯಕ್ಕೆ ಇಂಗ್ಲಿಷ್ ಸಾರಿ ಹಿಂದಿನ ಯೂಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಬಹಳಷ್ಟು ಕನ್ನಡ ಪ್ರಿಯರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಸ್ವಲ್ಪ ಹಿಂದಿನೂ ಸಹ ಯೂಸ್ ಮಾಡಿ ನಾವು ನಮಗೆ ಕನ್ನಡ ಕಲಿಯೋದು ಬಹಳ ಇಷ್ಟ ಹಾಗಾಗಿ ನಾವು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಹಿಂದಿನೂ ಯೂಸ್ ಮಾಡಿ ಅಂತ ಹೇಳಿದಿವಿ ಹೇಳಿದ್ದಾರೆ ಸೊ ಹಾಗಾಗ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಥ್ಯಾಂಕ್ ಯು